ಬಂಧುಗಳೇ, ನಿಮಗೆ ಗೊತ್ತಿರಲಿ, ನೆನಪಿರಲಿ, ಇತ್ತೀಚೆಗೆ ಮಾಡಿದಂತ ಸರ್ವೆ ಪ್ರಕಾರ ದೇಶದ ಶೇಕಡಾ 73 ಜನ 100ಕ್ಕೆ 73 ಜನ ಪ್ರಧಾನಿ ನರೇಂದ್ರ ಮೋದಿಯವರ ಪರವಾಗಿ ನಿಂತಿರುವಂತಹದ್ದು ಸರ್ವೆ ನಲ್ಲಿ ವರದಿಯಾಗಿದೆ. ಇಡೀ ಜಗತ್ತೇ ಕಂಡಂತ ಅಪ್ರತಿಮ ನಾಯಕ ಅಂತ ಒಬ್ಬ ದೇಶ ಪ್ರೇಮಿ ನಾಯಕನನ್ನು ಹೊಂದಿರುವಂತ ನಾವೆಲ್ಲ ಸುದೈವಗಳು ಅಂತ ನಾನು ಭಾವಿಸಿದ್ದೇನೆ. ನಾನು ನಿಮ್ಮನ್ನು ಕೇಳ್ತೇನೆ ಬಂಧುಗಳೇ, ಕಳೆದ 8 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಒಂದು ದಿವಸ ವಿಶ್ರಾಂತಿ ಪಡೆದಿಲ್ಲ. ಒಂದು ದಿವಸ ದೇಶ ವಿದೇಶಗಳಿಗೆ ಹೋಗಿ ಸುದ್ದಿ ಬಂದರೂ ಸಹ ಮಾರ್ನೇ ಬೆಳಿಗ್ಗೆ 10 ಗಂಟೆಗೆ ಕಚೇರಿಗೆ ಬಂದು ಕುಂತು ಸಾಯಂಕಾಲ 8 ಗಂಟೆವರೆಗೂ ಕುಂತು ಕೆಲಸ ಮಾಡೋದನ್ನ ನೀವು ನೋಡ್ತಾ ಇದ್ದೀರಾ. ನಮಗೆ ಉದಾಹರಣೆ ನರೇಂದ್ರ ಮೋದಿಜಿಯವರಾದ್ರೆ ನಾವೇನು ಮಾಡ್ತಾ ಇದ್ದೇವೆ? ಚುನಾವಣೆಯಿಂದ ಆರ್ತಿಗಳು ಬರುತ್ತೆ, ಅಲ್ಲಿವರೆಗೂ ಕಾಯ್ತಾ ಕುತ್ಕೊಂತೀರಾ? ಈಗಲಿಂದನೆ ನಿಮ್ಮ ಮೊಹಲ್ಲಾಗಳಿಗೆ ಹೋಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಜೊತೆಗೂ ಮಾತನಾಡಿ, ಹಿಂದುಳಿದ ಮುಖಂಡರ ಜೊತೆ ಮಾತನಾಡಿ ನಾವು ಮಾಡಿರುವಂತಹ ಸಾಧನೆಯನ್ನ, ಮೋದಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಮಾಡಿರುವಂತಹ ಸಾಧನೆಯನ್ನ ಜನರಿಗೆ ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿದಾಗ ಮಾತ್ರ ಬಹುಶಃ ಈ ಸಭೆಯಲ್ಲಿ ಸೇರೋದಕ್ಕೆ ಸಾರ್ಥಕ ಆಗುತ್ತೆ. ಆ ಕೆಲಸವನ್ನ ಚುನಾವಣೆ 5-6 ತಿಂಗಳಿಂದ ಕಾದು ಕುಳಿದೇನೆ, ಈಗಲಿಂದೇನೆ ಕೆಲಸ ಪ್ರಾರಂಭ ಮಾಡಿ ಅಭ್ಯರ್ಥಿಗಳು ಯಾರಾಗಬೇಕು ಅಂತ ಪಕ್ಷ ಸರ್ವೆ ಮಾಡಿ ತೀರ್ಮಾನ ಮಾಡುತ್ತೆ. ಯಾರೇ ಅಭ್ಯರ್ಥಿಯಾದರೂ ಅವರನ್ನು ಈ ಬಾರಿ 50-60 ಸಾವಿರ ಅಂತರದಲ್ಲಿ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಬಂಧುಗಳೇ.